ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾವು ಸ್ಕೆಚರ್ಸ್ ಅವರ ಮೆಮೊರಿ ಫೋಮ್ ಶೂನ ರಿವ್ಯೂ ಮಾಡೋಣ. ಹೇಗಿದೆ, ಇದರ ಉಪಯೋಗ ಏನು, ಏನು ಸಮಾಚಾರ ಅಂತ ಸ್ವಲ್ಪ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕೆಚರ್ಸ್ ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಶೂ ಬ್ರ್ಯಾಂಡಿಂಗ್ ಕಂಪನಿನಲ್ಲಿ ಎತ್ತಿದ ಕೈಯವರು. ಬಹಳಷ್ಟು ಅದ್ಭುತವಾದ, ಒಂದಕ್ಕಿಂತ ಒಂದು ಕಂಫರ್ಟ್ ಕೊಡುವಂಥ ಶೂಗಳನ್ನು ಮಾಡಿರುವ ಹಲವಾರು ಕಂಪ್ನಿಗಳಲ್ಲಿ ಇವರು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಾಂಪಿಟೇಟರ್ ಆಗಿ ನಿಲ್ತಾರೆ. ಅದು ಅಡಿಡಾಸ್ ಇರ್ಬೋದು, ರೀಬಾಕ್ ಇರ್ಬೋದು, ನಿಮಗೆ ನೈಕಿ ಇರ್ಬೋದು, ಅವರು ಸರಿಸಮಾನವಾಗಿ ಅದ್ಭುತವಾದ ಶೂಗಳನ್ನು ಕೊಟ್ಟು ಸೈ ಅನ್ಸ್ಕೊಂಡಂಥ ಒನ್ ಆಫ್ ದಿ ಕಂಪ್ನಿ ಸ್ಕೆಚರ್ಸ್. ಸೊ ಇವರು ಮೆಮೊರಿ ಫೋಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಶೂನ ಬಿಟ್ಟಿದ್ದಾರೆ. ನೀವು ಜನರಲಿ ಮೆಮೊರಿ ಫೋಮ್ ಹಾಸಿಗೆಗಳನ್ನು ನೋಡಿರ್ತೀರ, ಆರಾಮಾಗಿ ನಿದ್ರಿಸಲು, ಬೆನ್ನು ನೋವನ್ನು ತಪ್ಪಿಸಲು ಮೆಮೊರಿ ಫೋಮ್ ಹಾಸಿಗೆ ಉಪಯೋಗಿಸಿ ಅನ್ನೋದನ್ನು ಕೇಳಿರ್ತೀರ. ಅದೇ ಒಂದು ಟೆಕ್ನಾಲಜಿನಲ್ಲಿ, ಆ ಒಂದು ಆ್ಯಂಗಲಲ್ಲಿ ಮೆಮೊರಿ ಫೋಮ್ ಶೂಗಳನ್ನು ಇವರು ತಯಾರಿಸಿದ್ದಾರೆ. ಬೇಸಿಕಲಿ ನಾರ್ಮಲ್ ಪ್ರೈಸ್ ನೋಡೋದಾದರೆ ಇದು 54 ಪೌಂಡ್ಸ್ ಆಗುತ್ತೆ ಯು ಕೆನಲ್ಲಿ, ಲಂಡನ್ನಲ್ಲಿ. ಈಗ ಒಂದು ಮೆಗಾ ವ್ಯಾಲ್ಯೂ ಸೇಲ್ ಅಂತ ನಡೀತಿರೋದ ಕಾರಣ ಅದನ್ನು 45 ಪೌಂಡ್ಸ್ಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಸ್ಕೆಚರ್ಸ್ ಫ್ಲೆಕ್ಸ್ ಅಗೋರಾ ಅಂತ ಇದರ ಕೂಡಿದು. ಇದು ಬೇಸಿಕಲಿ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಬರುತ್ತೆ. ಕೂಲ್ ಏರ್ ಮೆಮೊರಿ ಫೋಮ್, ರನ್ನಿಂಗ್ ಮೆಮೊರಿ ಫೋಮ್ ಅಂತ ಹಲವಾರು ಬಿಟ್ಟಿದ್ದಾರೆ. ಇದು ಬೇಸಿಕಲಿ ಇದು ಸ್ಕೆಚರ್ಸ್ ಸ್ಪೋರ್ಟ್ ಮೆಮೊರಿ ಫೋಮ್ ಅಂತ ಈ ವರ್ಷನ್. ಹಾಗಾದರೆ ಬನ್ನಿ ಇದನ್ನು ನೋಡೋಣ ಹೇಗಿದೆ ಅಂತ. ಸೊ ನಾನು ಆಗಲೇ ಹೇಳಿದಂಗೆ ಸ್ನೇಹಿತರೆ, ಶೂ ಕಂಪ್ನಿಗಳಲ್ಲಿ ಸ್ಕೆಚರ್ಸ್ ಅವರು ಈಗ ಆಲ್ರೆಡಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ, ಅದರಲ್ಲಿ ದೂಸರ ಮಾತಿಲ್ಲ. ಅದ್ಭುತವಾದ, ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಶೂಗಳನ್ನು ಅವರು ತಯಾರಿಸ್ತಾ ಇದ್ದಾರೆ. ನೋಡಿ, ನೋಡಲು ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿದೆ. ಇದು ಡಿಸೈನ್ ತುಂಬಾ ಅದ್ಭುತವಾಗಿದೆ. ಇದರ ಡಿಸೈನ್ ನೋಡಿ, ಮೆಮೊರಿ ಫೋಮ್ ಸ್ಕೆಚರ್ಸ್ ಕಂಪ್ನಿಯವ್ರದ್ದು. ಅವರ ಪ್ರತಿಯೊಂದು ಶೂನಲ್ಲೂ ಅವರ ಲೋಗೋ ಎಸ್ ಅಂತ ಅಲ್ಲೊಂದಿರುತ್ತೆ. ಹಾಗೆ ನೀವಿಲ್ಲಿ ಬರೆದಿರೋ ಹಾಗೆ ನೀವು ನೋಡ್ಬೋದು ಲೈಟ್ ವೆಯ್ಟ್ ಅಂತ. ಸೊ ಇವರ ಯಾವುದೇ ರೇಂಜಿನ, ನೀವು ಯಾವುದೇ ಮಾಡೆಲಿನ ಶೂ ತೊಗೊಂಡ್ರು, ಅದೆಲ್ಲ ಬೇಸಿಕಲಿ ಇವ ಸೋಲ್ ಶೂಸ್ ಇರೋದ್ರಿಂದ ಇದು ಬಹಳನೇ ಲೈಟ್ ವೆಯ್ಟ್ ಶೂಸ್ಗಳಿರುತ್ತೆ. ನೀವು ಕೈನಲ್ಲಿ ಹಿಂಗೆ ತೂಕ ಹಿಡಿದು ನೋಡೋಕೆ ಗೊತ್ತಾಗುತ್ತೆ ನಿಮಗೆ, ಅದು ಹತ್ತಿ ಹಿಡ್ಕೊಂಡಿದ್ದೀನಿ ಅನ್ನೋ ಒಂದು ಅನುಭವ ಬರುತ್ತೆ. ಇದು ತೂಕನೇ ಇಲ್ಲ, ಬಹಳಷ್ಟು ಲೈಟ್ ಫೋಮ್. ಇದು ಮೆಮೊರಿ ಫೋಮ್ ಅಂತ ಹೇಳಿ ಒಳಗಡೆ ಝೂಮ್ ಮಾಡಿ ತೋರಿಸ್ತೇನೆ. ಸೊ ಬೇಸಿಕಲಿ ಇದು ಮೆಮೊರಿ ಫೋಮ್ನ ಉಪಯೋಗವೇನು ಅಂತಂದರೆ, ಈಗ ನೋಡಿ ನಾನು ಇಲ್ಲಿ ನಿಮಗೆ ಕಾಣಿಸ್ತಿದ್ರೆ ನಾನು ಬೆರಳನ್ನು ಜೋರಾಗಿ ಒತ್ತಿ ಹಿಡಿದಿದ್ದೇನೆ. ವಾಪಸ್ ಬಂದರೆ ಅಲ್ಲಿ ನಿಧಾನವಾಗಿ, ಅಲ್ಲಿ ಬೆರಳಿನ ಆಕಾರದಲ್ಲಿ ಹಳ್ಳಾಗಿತ್ತಲ್ಲ, ನಿಧಾನವಾಗಿ ತನಗೆ ತಾನೇ ಅದು ರಿಕವರಿ ಆಗಿ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಸೊ ನಾನು ಏನು ಇಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಮೆಮೊರಿ ಫೋಮ್ಗಳಲ್ಲಿ ನಿಮ್ಮ ಪಾದದ, ನಿಮ್ಮ ಕಾಲಿನ ಶೇಪನ್ನು ಅದು ಆಟೋಮೆಟಿಕ್ಕಾಗಿ ಅಳವಡಿಸಿಕೊಳ್ಳುತ್ತದೆ. ಸಾಧಾರಣವಾಗಿ ಸುಮಾರು ವ್ಯಕ್ತಿಗಳಿಗೆ ಸೀದಾ ಇರುತ್ತೆ, ಸ್ಟ್ರೈಟ್ ಫೀಟ್ ಅಂತ ಕರಿತೀವಿ, ಬಟ್ ಕೆಲವರಿಗೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಒಂದು ಸ್ವಲ್ಪ ಸೊಟ್ಟ ಇರುತ್ತೆ. ಸೊ ಆ ಥರ ಕೇಸ್ಗಳಲ್ಲಿ ನಿಮಗೆ ನಿಮ್ಮ ಕಾಲುಪಾದದ ಶೇಪ್ಗೆ ಕರೆಕ್ಟಾಗಿ ಅನುಗುಣವಾಗಿ ಅಡ್ಜಸ್ಟ್ ಆಗಿ ಅದಕ್ಕೆ ಒಂದು ಫಿಟ್ನೆಸ್ ಕೊಡುವಂಥ ಒನ್ ಆಫ್ ದಿ ಅಡ್ವಾಂಟೇಜ್ ಈ ಮೆಮೊರಿ ಫೋಮಲ್ಲಿ ಇರುತ್ತೆ. ಎರಡನೇದೇನು ಅಂದರೆ, ನಾನು ಇಲ್ಲಿ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಿರೋ ಥರ ನೋಡಿ, ಬಹಳಷ್ಟು ಜೋರಾಗಿ ಒತ್ತಡ ಕೊಟ್ಟು ಪ್ರೆಸ್ ಮಾಡಿ ತೋರಿಸುತ್ತೇನೆ. ಆ ಹಳ್ಳ ಇದೆಯಲ್ಲ, ಅದು ನಿಧಾನವಾಗಿ ರಿಕವರ್ ಆಗುತ್ತೆ. ಅಂದರೆ ನಿಮ್ಮ ಕಾಲಿನ ಮೇಲೆ ಪ್ರೆಷರ್ ಬೀಳೋದಿಲ್ಲ, ಯಾವುದೇ ರೀತಿಯಾದ ಒತ್ತಡ ಇರೋದಿಲ್ಲ. ಹಿಮ್ಮಡಿ ತುಂಬ ನೋವು ಬರೋದು, ಇಲ್ಲಿ ಕಿರಿ ಬೆರಳ ಹತ್ರ ನೋವು ಬರೋದು, ಓಡಾಡಿ ಕಾಲು ಪಾದ ನೋವು ಬರ್ತಪ್ಪ, ನೋವು ಬರ್ತಾ ಇದೆಯಪ್ಪ ಅನ್ನೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಒಂದು ಉದ್ದೇಶದಿಂದ ಈ ಮೆಮೊರಿ ಫೋಮ್ ಟೆಕ್ನಾಲಜಿನ ಅಳವಡಿಸಲಾಗಿದೆ. ಸೊ ಇದರದ್ದು ಬೇಸಿಕಲಿ, ಯಾರು ನನಗೆ ಶೂ ಹಾಕೋಕ್ಕೆ ಬೇಜಾರು, ಯಾಕಂದರೆ ಆ ಶೂ ಹಾಕಿದ ತಕ್ಷಣ ನನಗೇನೋ ಅಂತಾರೆ, ಹಿಮ್ಮಡಿಲಿ ನೋವು ಬಂದಂಗೆ ಆಗುತ್ತೆ ನನಗೆ ಈ ಪೋರ್ಷನಲ್ಲಿ, ನನಗೆ ಯಾವುದೇ ಶೂ ಹಾಕರೂ ಸದಾ ಕಾಲ ಏನೋ ಒಂಥರ ಈ ಕಿರಿಬೆಳ ಹತ್ರ ಇಟ್ಕೊಂಡಂಗೆ ಆಗುತ್ತೆ, ಅಥವಾ ನನಗೆ ಕಾಲು ಸದಾ ಬೀರುತ್ತೆ, ಏನೋ ಒಂಥರ ದಿನವಿಡೀ ಶೂ ಹಾಕಿದರೆ ನನಗೆ ಆಗೋದೇ ಇಲ್ಲ ಅಂತ, ಆ ಥರ ಪ್ರಾಬ್ಲಮ್ಗಳಿರೋ ಜನಗಳು
ಒಂದು ಸಾರಿ ಈ ಮೆಮೊರಿ ಫೋಮ್ ಶೂನ ಪ್ರಯತ್ನಿಸಿದಲ್ಲಿ ಅವರಿಗೆ ಸಾಕಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನೀವು ಇದನ್ನು ಜಸ್ಟ್ ಒಂದು ಸಾರಿ ನೀವು ಹಿಂಗೆ ಹಾಕಿ ನೋಡಿದರೆ ಸಾಕು. ಈಗ ಜನರಲಿ ನೀವು ಅಡಿಡಾಸ್ ಇರ್ಬೋದು, ರೀಬಾಕ್ ಇರ್ಬೋದು, ನೈಕಿ ಇರ್ಬೋದು, ಅದನ್ನು ಹಾಕಿದರೆ ನಿಮ್ಗೆ ಯಾವ ರೀತಿ ಫೀಲ್ ಬರುತ್ತೆ ಅದರ ತದ್ವಿರುದ್ಧವಾಗಿ ಇದನ್ನು ಜಸ್ಟ್ ಒಂದು ಸತಿ ಹಾಕಿ 2 ಸೆಕೆಂಡ್ ನೀವು ಇಲ್ಲಿಂದ ಇಲ್ಲಿಗೆ ಓಡಾಡಿ ಆ ಟೆಸ್ಟ್ ಟ್ರಯಲ್ ಅಂತ ಮಾಡ್ತಿರಲ್ಲ ಅದನ್ನು ನೋಡಿದರೆ ಸಾಕು, ನಿಮಗೆ ತಕ್ಕನೆ ಅದರ ಅಡ್ವಾಂಟೇಜ್ನ ನಿಮಗೆ ಅನುಭವ ಆಗಿಬಿಡುತ್ತೆ. ಅಬ್ಬಾ ಎಂಥ ಅದ್ಭುತವಾದ ಕಂಫರ್ಟ್ ಶೂ ಇದು ಅಂತ ನಿಮಗೆ ಅಲ್ಲೇ ಗೊತ್ತಾಗುತ್ತದೆ. ಆ ರೀತಿಲಿ ಕಂಫರ್ಟ್ನೆಸ್ನ ಪ್ರೈಮರಿ ಫೋಕಸಾಗಿ ಇಟ್ಕೊಂಡು ಲೈಟ್ ವೇಕ್ ಇರಬೇಕು, ಕಾಲಿಗೆ ಭಾರ ಅನ್ನಿಸ್ಬಾರ್ದು. ಯಾಕಂದರೆ ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿನಿತ್ಯ ಶೂ ಹಾಕೋ ಒಬ್ಬ ಕಂಡಕ್ಟರ್ ಇರ್ಬೋದು, ಬೆಳಗ್ಗೆ ಸಂಜೆವರೆಗೂ ಶೂ ಹಾಕಿರೋ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು, ಅಂಥವ್ರು ಕತೆ ಕೇಳಿ ನೋಡಿ ಅವ್ರು ಹೇಳ್ತಾರೆ ಶೂನ ಹಣೆ ಬರ ಅಂತ ಹೇಳ್ತಾರಲ್ಲ, ಆ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕ್ಕೊಂಡು ಓಡಾಡೋವ್ರಿಗೆ ಕಾಲ ಮೇಲೆ ಸಿಕ್ಕೋಟೆ ತೂಕವಾಗಿರುವಂಥ ಭಾರವಾದಂಥ ಶೂ ಇದ್ದರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಥರ ಶೂಗಳು ಬಹಳನೇ ಬಹಳನೇ ಲೈಟ್ ವೆಯ್ಟ್ ಆಗಿ ಸಾಫ್ಟಾಗಿ ನಿಮ್ಮ ಪಾದದ ಶೇಪ್ಗೆ ತಕ್ಕಂತೆ ಅಡ್ಜಸ್ಟ್ ಆಗುವಂಥ ಸ್ಮೂತ್ನೆಸ್ಸಿಂದ ಮಾಡುವಂಥ ಒಂದು ಅದ್ಭುತವಾದ ಶೂ ಇದು. ಸೊ ಇದು ಸ್ಕೆಚರ್ಸ್ ಮೆಮೊರಿ ಫೋಮ್ ಶೂನ ಒಂದು ಸಣ್ಣ ರಿವ್ಯೂ. ಇದನ್ನು ನಾನು ಈಗಿನ ಹೊಸದಾಗಿ ತಂದಿದ್ದೇನೆ, ಇದರ ಬಗ್ಗೆ ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲರೂ ಬಹಳನೇ ಅದ್ಭುತವಾದ ರಿವ್ಯೂಸನ್ನು ಕೊಟ್ಟಿದ್ದಾರೆ, ಅವರ ಒಪಿನಿಯನ್ ಮೇರೆಗೆ ತಂದಿದ್ದೇನೆ. ನಾನು ಸ್ವತಃ ಇದನ್ನು ಇವತ್ತಿನಿಂದ ಪ್ರತಿನಿತ್ಯ ಉಪಯೋಗಿಸಿ ಇನ್ನೊಂದು 2 ತಿಂಗಳು ಅಥವಾ 1-3 ತಿಂಗಳ ನಂತರ ಇದೇ ಸಾಫ್ಟ್ನೆಸ್, ಇಲ್ಲೇನಿದೆ ಮೆಮೊರಿ ಫೋಮ್ದು ಸಾಫ್ಟ್ನೆಸ್, ಈ ಸಾಫ್ಟ್ನೆಸ್ ಹಾಗೇ ಇದೆಯಾ, ಇದು ನಿಜವಾಗಲೂ ಪಾದಗಳಿಗೆ ಅದ್ಭುತವಾದ ರಕ್ಷಣೆ ಕೊಡುತ್ತದೆ, ಬೇರೆ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದರೆ ಇದು ಸೈ ಅಂತ ಕಾಂಪಿಟೇಟರಲ್ಲಿ ನಿಂತ್ಕೊಳ್ಳುತ್ತಾ ಅಂತ ನಾನು ನಿಮಗೆ ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಅದರ ರಿವ್ಯೂವನ್ನು ಹಂಚಿಕೊಳ್ಳುತ್ತೇನೆ. ಸೊ ಇದು ಸಣ್ಣದಾದಂಥ ಒಂದು ಸ್ಕೆಚರ್ಸ್ ಮೆಮೊರಿ ಫೋಮ್ ಶೂನ ರಿವ್ಯೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.